ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ತುಂಬ ದಿವಸದ ನಂತರ ಇವಾಗ ವ್ಲಾಗ್ ಹಾಕಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದಾಗ ತಕ್ಷಣವೇ ನೀವು ನೋಡ್ತಾ ಇರ್ಬೋದು, ನೋಡಿ ಮಳೆ ಬರ್ತಾ ಇತ್ತು. ಹಾಗೆ ನಾನು ಕಿಯಾನನ ಇವತ್ತು ಸಿಟ್ ಔಟಲ್ಲಿ ಕಟ್ ಹಾಕಿದ್ದೀನಿ. ಬಿಕಾಸ್ ಆ ಕಡೆ ಅವನಿಗೆ ಏನು ಒದ್ದೆ ಆಗ್ತಾನೆ, ಹಾಗಾಗಿ. ಆ್ಯಂಡ್ ಅವನು ತುಂಬಾ ಖುಷಿಯಾಗಿದ್ದಾನೆ. ಅದರ ಜೊತೆ ನಿಶಾ ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಅಂತ. ಹಾಗೆಯೇ ನಿಶಾ ಹೇಳ್ತಾ ಇರಲೇನು, ಪಾಪ್ಸಿಕಲ್ ಮಾಡಿ ಅಮ್ಮ ಅಂತ. ಸೊ ಹಾಗಾಗಿ ಇವತ್ತು ನಾನು ವಾಟರ್ ಮೆಲನ್ ಮಾಡಿದ್ದೀನಿ. ಸೊ ಬನ್ನಿ ನಿಶಾಳಿಗೆ ತೊಗೊಂಡು ಹೋಗೋಣ, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆ್ಯಂಡ್ ಇದು ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಅಂತಂದರೆ ತುಂಬಾ ಚೆನ್ನಾಗಾಗಿತ್ತು. ನೀವು ನಿಶಾಳ ರಿಯಾಕ್ಷನ್ ನೋಡಿ ನಿಮ್ಗೆ ಗೊತ್ತಾಗ್ಬೋದು ಹೇಗೆ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಅವಳಿಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಕೇಳ್ತಾ ಇದ್ದೆ ಹೇಗಾಗಿದೆ ಅಂತ, ಚೆನ್ನಾಗಾಗಿದೆ ಅಂತ ಹೇಳಿದ್ದು. ಆಮೇಲೆ ನೆಕ್ಸ್ಟ್ ವಾಪಸ್ ನಾನು ಇನ್ನೊಂದು ಪಾಪ್ಸಿಕಲ್ ಮಾಡಿದೆ. ಇದು ಅಂತೂ ನಿಶಾಳಿಗೆ ಇಷ್ಟ ಆಗಿಲ್ಲ. ಏನಕ್ಕೆ ಅಂತಂದರೆ ಇದು ನಾನು ಬಿಸ್ಕಿಟ್ ಏನಿದೆ ನೋಡಿ, ಉಳಿದ ಬಿಸ್ಕಿಟಿಂದ ಮಾಡಿರೋದು, ಸ್ವಲ್ಪ ಹಾಲು ಅದೆಲ್ಲ ಹಾಕಿ. ಬಟ್ ನಿಶಾಳಿಗೆ ಇದು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನಿಶಾಳ ಅಪ್ಪನಿಗೆ ತುಂಬ ಇಷ್ಟ ಆಗಿತ್ತು. ಸೊ ನಾನು ಅವಳಲ್ಲಿ ಕೇಳಿದೆ ಹೇಗಿದೆ ಅಂತ ಹೇಳಿಬಿಟ್ಟು, ಅವಳಿಗೆ ಅಷ್ಟೊಂದು ಇದು ಇಷ್ಟ ಆಗಿಲ್ಲ ಅಂತ ಹೇಳಿದ್ಲು. ಓಕೆ, ಸೊ ಇವಾಗ ನಾನು ಇಲ್ಲಿ ರೆಡಿಯಾಗಿ ನಾನು ನನ್ನ ತಂದೆ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಮುಂದಕ್ಕೆ ನಾನು ನಿಮಗೆ ತಿಳಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ. ನಾನು ಇವಾಗ ಎಲ್ಲಿದ್ದೀನಿ, ತಂದೆ ಮನೆಯಲ್ಲಿದ್ದೆ. ನಾನು ಇಲ್ಲಿ ಓಟ್ ಹಾಕ್ಲಿಕ್ಕೆ ಬಂದಿದ್ದೆ. ಇವಾಗ ಇಲ್ಲೊಂದು ಮನೆ ಒಕ್ಕಲಿದೆ ನೋಡಿ. ಸೊ ಈ ಮನೆ ಒಕ್ಕಲಿಗೆ ನಮಗೆ ಹೋಗೋದಿದೆ, ನಾನು, ಅಪ್ಪ, ಆಮೇಲೆ ಮೋನಿಶಾ ಬರ್ತಾಳೆ ಇವಾಗ. ಅಕ್ಕ ಬರೋದಿಲ್ಲ ಅಂತ ಹೇಳಿದ್ದು. ಹಾಗೆ ನಾನು, ಮೋನಿಶಾ, ಅಪ್ಪ ಮೂವರು ಅಲ್ಲಿ ಹೋಗಬೇಕು, ಹೋಗಬೇಕು ಅಂತ ಇದ್ದೇವೆ. ಸೊ ಆದರೆ ಮನೆ ಒಕ್ಕಲಿದು ನಿಮಗೆ ಒಳಗಡೆ ಸ್ವಲ್ಪ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋಡೋಣ ಅವರಲ್ಲಿ ಕೇಳುವ ಅವ್ರು ಏನು ಹೇಳ್ತಾರೆ ಅಂತ. ಸೊ ಇವಾಗ ಊಟಕ್ಕೆ ಅಲ್ಲಿಗೆ ಹೋಗೋದು ನಾವು. ಮೋನಿಶಾಳನ್ನು ವೆಯ್ಟ್ ಮಾಡ್ತಾ ಇದ್ದೇವೆ. ಮೋನಿಶಾ ಬರ್ತೇನೆ ಆಮೇಲೆ ಹೋಗುವ ಅಂತ ಹೇಳಿದ್ದಾಳೆ. ಹಾಗೆ ಸ್ಪೆಷಲಿ ನಾನು ಇಲ್ಲಿ ಮಾವಿನಕಾಯಿಗೆ ಬಂದೆ, ನಾನು ನಿಮಗೆ ತೋರಿಸ್ತೀನಿ ಇವಾಗ. ಮಾವಿನಕಾಯಿ ತುಂಬಿದೆ ಇಲ್ಲಿಂದ ಇಲ್ಲಿ ನೋಡಿ. ಮಾವಿನಕಾಯಿ ಮರ ನೋಡಿ, ಸೊ ಇಲ್ಲಿ ಮನೆ ಒಕ್ಕಲಿಗೆ ನಮ್ಗೆ ಇವಾಗ ಹೋಗ್ಲಿಕ್ಕಿದೆ. ಮೋನಿಶಾ ಬಂದ್ಲು. ಓಕೆ ಫ್ರೆಂಡ್ಸ್, ಈ ಮನೆ ಅಂತೂ ತುಂಬಾ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಷ್ಟೊಂದು ಶೂಟ್ ಮಾಡೋದಕ್ಕೆ ಹೋಗಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಿಕಾಸ್ ತುಂಬ ಜನ ಇದ್ದರು, ನಾನು ಏನೋ ಕ್ಯಾಮ್ರಾ ಇಟ್ಕೊಂಡು ಅವ್ರ ಮುಂದೆ ಈ ಥರ ಏನೋ ತೊಗೊಂಡು ಹೋಗೋದು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನಿಂದ ಎಷ್ಟಾಗುತ್ತೆ ವೀಡಿಯೋ ಶೂಟ್ ಮಾಡೋದಕ್ಕೆ ಅಷ್ಟು ಮಾಡಿದ್ದೀನಿ. ಹಾಗೆ ನಾನು ಅವರಲ್ಲಿ ಕೇಳಿದ್ದೆ, ಅವರು ಅಂದರು ಮಾಡಿ ಅಂತ. ಬಟ್ ಆದರೂ ನನಗೆ ಅಷ್ಟೊಂದು ಏನೋ ಒಳ್ಳೆಯದಾಗಲಿಲ್ಲ ಮಾಡೋದಕ್ಕೆ. ಆ್ಯಂಡ್ ಮೋನಿಶಾ ಹೇಳ್ತಾ ಇದ್ದು, ನಾನು ಮಾಡ್ತೀನಿ, ನನ್ನ ಹತ್ರ ಕೊಡಿ ಕೊಡಿ ಅಂತ. ನನಗೆ ಇಷ್ಟ ಆಗಿಲ್ಲ, ಬೇಡಮ್ಮ ಅಂತ ಹೇಳಿದೆ ಅವಳಲ್ಲಿ. ಸೊ ನೋಡಿ ಹೇಗಿದೆ ಅಂತ. ಇಲ್ಲಿದ್ದಾಳೆ ಮೋನಿ, ಇಲ್ಲಿ ಇನ್ನೊಂದು ರೂಮ್ ಇದೆ. ಫ್ರೆಂಡ್ಸ್, ಅಪ್ಪನ ಮನೆಯಿಂದ ಬಂದಾಯ್ತು. ನಿಶಾ ಇಲ್ಲಿ ಮಾವಿನಕಾಯಿ ತಿಂದಾಯ್ತು. ಇವಾಗ ನನಗೆ ಮಿಕ್ಕಿದ ಕೆಲಸ ಹಾಗೆ ಇದೆ. ಹಾಗೆ ಹಿಂದ್ಗಡೆ ನಿಶಾನ ಬ್ಯಾಗ್ ನೀವು ನೋಡ್ತಾ ಇರ್ಬೋದು. ತೋರ್ಸಮ್ಮ ನಿನ್ನೊಮ್ಮೆ ಬ್ಯಾಗ್. ಹೊಸ ಬ್ಯಾಗ್ ಅವಳಿಗೆ ಇನ್ನು ತಕೊಂಡಿಲ್ಲ, ಇನ್ನು ತಕೊಳ್ಳೋದಿದೆ ಅವಳಿಗೆ. ಯಾವಾಗ ತಕೊಳ್ಳೋದು? ಇವತ್ತು ತಕೊಳ್ಬೋದಿತ್ತಲ್ಲ. ಪೌಚ್ ನೋಡಿ ಅವಳದು, ಹೊಸ ಪೌಚ್. ನಾನು ನಿಮಗೆ ತೋರಿಸ್ಬೇಕು ಅಂತ ಇದೆ ನೋಡಿ. ಇದು ಪೌಚ್ ಹೇಗಿದೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಅದು ಮತ್ತೆ ನೋಡುವ, ಮತ್ತೆ ತೋರಿಸ್ತೀನಿ. ನಾನು ಅಪ್ಪನ ಮನೆಯಿಂದ ಬಂದೆ ಇವಾಗ. ಇವಾಗ ನನಗಿಲ್ಲಿ ಡಬಲ್ ಕೆಲಸ ಇದೆ. ಏನು ಅಂತಂದ್ರೆ, ಇವರಿಬ್ರು ಇದ್ರು ಅಪ್ಪ ಮಗಳು, ಏನು ಕೆಲಸ ಮಾಡಿಲ್ಲ. ನಾನು
ಎಲ್ಲಿಯಾದರೂ ಇಡುವರು ಅಂತ ಅದು ಕೂಡ ಇಲ್ಲ. ಇನ್ನು ನಾನು ಗುಡಿಸ್ಬೇಕಷ್ಟೇ. ಹಾಗೆ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.